ಶಿರಾದಲ್ಲಿ ಬಿಜೆಪಿ ಜನಸಂಕಲ್ಪ ಸಮಾವೇಶ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಮ್ಮ ನಾಯಕರಂತ ಯಡಿಯೂರಪ್ಪನವರು 2010 ರಲ್ಲಿ ಮುಖ್ಯಮಂತ್ರಿ ಆದಾಗ ಎರಡು ಯೋಜನೆಯ ಪ್ರಮುಖ ಯೋಜನೆಗಳನ್ನು ಮಾಡಿದ ತೀರ್ಮಾನವನ್ನು ಮಾಡಿದ್ರು. ಒಂದು ಮಡ್ಲೂರ್ ಕೆರೆಗೆ ನೀರು ತುಂಬಿಸುವಂತದ್ದು, ಇನ್ನೊಂದು ಅಪ್ಪರ್ ಭದ್ರಾದಲ್ಲಿ ಶಿರಾ ತಾಲೂಕಿಗೆ ಕೆರೆಗಳಿಗೆ ನೀರನ್ನು ಒದಗಿಸುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿ. ಈ ಎರಡು ಯೋಜನೆಗಳಿಗೆ ಚಾಲನೆ ಕೊಟ್ಟಿರುವಂತದ್ದು ಅವತ್ತು ಅವರು ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಜಲಸಂಪನ್ಮೂಲನಾಗಿ ನಾನು ಈ ಚಾಲನೆಯನ್ನು ಕೊಟ್ಟಿದ್ದೇನೆ. ಯಾರಾದರೂ ಶಿರಾ ತಾಲೂಕಿಗೆ ನೀರು ಕೊಡುವಂತ ಯೋಜನೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಅದು ಹಸಿ ಸುಳ್ಳು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಅವತ್ತು ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡೋಗಿ ಈ ಭಾಗದ ನೀರಿನ ಸಮಸ್ಯೆಗಳನ್ನು ಎತ್ತಿಡಿದು ಇಲ್ಲಿಂದ ಶಿಫಾರಸು ಮಾಡಿ ಆ ಯೋಜನೆಗೆ ಮಂಜೂರಾತಿಯನ್ನು ಕೆರೆ ತುಂಬಿಸುವಂಥ ಯೋಜನೆಯನ್ನು ಮಾಡಿದ್ದು. ಆದರೂ ಕೂಡ ನೀರನ್ನು ಮಡ್ಲೂರು ಕೆರೆಗೆ ಬರೋದಕ್ಕೆ ಆಗಿರಲಿಲ್ಲ. ಚುನಾವಣೆ ಉಪಚುನಾವಣೆಯಲ್ಲಿ ರಾಜೇಶ್ ಗೌಡ ನಿಂತಹ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಭಾಷೆ ಕೊಟ್ಟರು, ಮಡ್ಲೂರು ಕೆರೆಗೆ ನೀರನ್ನು ತುಂಬೇ ತುಂಬುತ್ತೇವೆ, ಶಿರಾ ಕೆರೆಗೆ ನೀರನ್ನು ತುಂಬೇ ತುಂಬುತ್ತೇವೆ ಅಂತ ಮಾತು ಕೊಟ್ಟಂತೆ ಅದೇ ವರ್ಷ ನೀರನ್ನು ತುಂಬಿ ಸತತವಾಗಿ ಮಡ್ಲೂರು ಮತ್ತು ಶಿರಾ ಕೆರೆ ತುಂಬಿರುವಂಥದ್ದು ನಮ್ಮ ನಿಮ್ಮ ಎಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಪ್ಪರ್ ಭದ್ರಾ ಯೋಜನೆ ಪ್ರಗತಿಯನ್ನು ಹೊಂದುತ್ತಿರುವಂಥ ಒಂದು ಯೋಜನೆ. ಕೆಲವೇ ದಿನಗಳಲ್ಲಿ ಅಪ್ಪರ್ ಭದ್ರಾಗೆ ರಾಷ್ಟ್ರೀಯ ಯೋಜನೆ ಸ್ಥಾನ ಸಿಗ್ತಾ ಇದೆ. ಕೇಂದ್ರದಿಂದ 13,000 ಕೋಟಿ ರೂಪಾಯಿ ಅನುದಾನ ಕೂಡ ಬರ್ತಾ ಇದೆ. ಬಂದಂತಹ ಸಂದರ್ಭದಲ್ಲಿ ಈ ಭಾಗದ ಕೆರೆ ತುಂಬಿಸುವಂತಹ ಯೋಜನೆಗೆ ಅಳವಡಿಸಿ ಇಲ್ಲಿಯ ಬಹಳ ದಿನಗಳಿಂದ ಬರ ಪೀಡಿತವಾಗಿರುವಂಥ ಈ ತಾಲೂಕಿಗೆ ಕಾಯಕಲ್ಪ ಕೊಡುವಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಮಾಡ್ತೈತೆ. ಆದ್ದರಿಂದ ನಮ್ಮಷ್ಟಕ್ಕೆ ನಾವೇ ಹುಲಿ, ಇನ್ನೊಬ್ಬರು ನಾಯಿ ನರಿ. ಈ ಮಾತುಗಳು ಏನು ಪ್ರಯೋಜನ ಆಗೋದಿಲ್ಲ. ಈ ಮಾತುಗಳಿಂದನೇ ಬರುವಂತಹ ದಿನಗಳಲ್ಲಿ ನೀವು ಇಲಿ ಆಗ್ತಿರೋ, ಯಾವ ಮರಿ ಆಗ್ತಿರೋ, ಬೆಕ್ಕಿನ ಮರಿ ಆಗ್ತಿರೋ, ಏನಾಗ್ತಿರ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಬಂಧುಗಳೇ, ವಿರೋಧ ಪಕ್ಷದ ನಾಯಕರು ನರೇಂದ್ರ ಮೋದಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಅವರ ಮುಂದೆ ನೀವು ನಾಯಿ ಮರಿ ಅಂತ ನಿಂತ್ಕೊಳ್ತೀರನ್ನೋ ಮಾತನ್ನು ಹೇಳಿದ್ರು. ನರೇಂದ್ರ ಮೋದಿಜಿಯವರು ಅಪ್ಪಟ ಪ್ರಜಾಪ್ರಭುತ್ವವಾದಿ, ರಾಜ್ಯಗಳ ಸಾಯುತ್ಯತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದವರು. 10 ಹಲವಾರು ಯೋಜನೆಗಳನ್ನು ಇವತ್ತು ಕೊಟ್ಟಿದ್ದಾರೆ. 14-15 ಹಣಕಾಸಿನ ಯೋಜನೆ, ಅದರಲ್ಲಿ 15ನೇ ಹಣಕಾಸಿನ ಯೋಜನೆ ಬಂದಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ. ರಾಜ್ಯದ ಯೋಜನೆಗಳ ಬಗ್ಗೆ, ಇಲ್ಲಿ ಅವಶ್ಯಕತೆಗಳ ಬಗ್ಗೆ ಸರಿಯಾಗಿ ಪ್ರತಿಪಾದಿಸಲಿಲ್ಲ. 15 ಹಣಕಾಸಿನ ಇದ್ರಿಗೆ ಸರಿಯಾಗಿ ರಾಜ್ಯದ ಚಿತ್ರವನ್ನು ಹೇಳಲಿಲ್ಲ. ಹೀಗಾಗಿ ಇವತ್ತು ನಮಗೆ ಇವತ್ತು 15 ಹಣಕಾಸಿನಲ್ಲಿ ಅನುದಾನ ಕಮ್ಮಿ ಬಂದಿದೆ. ಇದಕ್ಕೆ ನೇರವಾಗಿ ಅವರೇ ಕಾರಣ. ಆದರೆ ಹಂಗಂತ ನಮ್ಮ ನರೇಂದ್ರ ಮೋದಿಯವರು ಸುಮ್ಮನೆ ಕೂತಿಲ್ಲ. 10 ಹಲವಾರು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ಕೊಟ್ಟಿರುವಂಥ ಧೀಮಂತ ನಾಯಕ ನರೇಂದ್ರ ಮೋದಿಜಿ ಇರುವಂತ ಈ ಸಂದರ್ಭದಲ್ಲಿ ಇಚ್ಛಪಡ್ತೇನೆ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ರಾಜ್ಯಕ್ಕೆ ಎಲ್ಲ ವರ್ಷವೂ ಸೇರಿದರೆ 6,000 ಕಿಲೋಮೀಟರ್ ಇರಲಿಲ್ಲ. ಅದನ್ನು ಒಂದೇ ಅವಧಿಯಲ್ಲಿ 5 ವರ್ಷದಲ್ಲಿ 6,000 ಕಿಲೋಮೀಟರನ್ನು ಕೊಟ್ಟಿದ್ದಾರೆ. ನಿನ್ನೆ ಗಡ್ಕರಿಯವರು ಬಂದಿದ್ರು, 1,000 ಕೋಟಿ ರೂಪಾಯಿದಲ್ಲಿ ರೈಲ್ವೆ ಬ್ರಿಡ್ಜ್ಗಳು, ಸಿರಾದ್ ಇರ್ಬೋದು, ತುಮಕೂರು ಇರ್ಬೋದು, ಎಲ್ಲ ರೈಲ್ವೆ ಬ್ರಿಡ್ಜ್ಗಳಿಗೆ 1,000 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿಜಿ ಸರ್ಕಾರದ ಒಂದು ಕಾಣಿಕೆ. ಎಲ್ಲ ಶಹರ್ಗಳಲ್ಲಿ ಸ್ಮಾರ್ಟ್ ಸಿಟಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಶಹರ್ಗೆ, ನಿಮ್ಮ ತುಮಕೂರು ಶಹರ್ಗೆ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೇನು ಮನಮೋಹನ್ ಸಿಂಗ್ ಕೊಟ್ಟಿದ್ನ? ಇವತ್ತು ಕೊಟ್ಟಿರುವಂಥದ್ದು ನರೇಂದ್ರ ಮೋದಿಜಿಯವರು. ಅದೇ ರೀತಿ ರೈತ ಸನ್ಮಾನ ಯೋಜನೆ,
ಒಂಬತ್ತೂವರೆ ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ನಮ್ಮ ರೈತರ ಅಕೌಂಟ್ಗೆ ನೇರವಾಗಿ ಬಂದಿದೆ. ಇದು